मानसिक सदृढ़ क्रीडे अति आवश्यक कर्नाटक राज्य संघकूट बेळगावी जिला सिद्दण्णा दूरदुंडी मुनवल्ली जीवी नायक स्वतंत्र पदवी पूर्व महाविद्यालय भारत सरकार नेहरू युवा केंद्र बेळगावी कर्नाटक राज्य युवा संघकूट स्वामी विवेकानंद क्रीडा सांस्कृतिक युवा संघ इवर संयुक्त आश्रय ಸವದತ್ತಿ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹೆಣ್ಣಿರಲಿ ಗಂಡಿರಲಿ ಮನೆಗೊಂದು ಕ್ರೀಡಾಪಟು ಇರಲಿ, ಆಟದಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಗೆದ್ದವರು ಹಿಗ್ಗದೆ ಸೋತವರು ಕುಗ್ಗದೆ ದಿನನಿತ್ಯದ ಜೀವನದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ಸವದತ್ತಿ ತಾಲೂಕಾ ಯುವ ಸಂಘಗಳ ಒಕ್ಕೂಟದ ತಾಲೂಕಾ ಅಧ್ಯಕ್ಷರಾದ ಮಹದೇವ ಮುರುಗೋಡ ಮಾತನಾಡಿ, ಗ್ರಾಮೀಣ ಭಾಗದ ಕ್ರೀಡೆಗಳನ್ನು ಬೆಳೆಸಲು ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಮಾಡುವಂತ ಕಾರ್ಯಚಟುವಟಿಕೆಗಳು ಯುವ ಚಟುವಟಿಕೆಗಳ ಕಾರ್ಯಕ್ರಮಗಳ ಕಾರ್ಯ ನಿಜವಾಗಲೂ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಗಂಗಾಧರ ಆಲಮ್ಮನವರು ವಹಿಸಿ ಮಾತನಾಡಿ, ನೆಹರು ಯುವ ಕೇಂದ್ರ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಸಂಘಟಕರು ಜಿಲ್ಲೆಯಾದ್ಯಂತ ಮಾಡುವ ಕಾರ್ಯಗಳು ಉತ್ತಮವಾಗಿವೆ. ಇದರ ಸದುಪಯೋಗವನ್ನು ನಮ್ಮ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಯುವ ಜನರು ಪಡೆದುಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕರಾದ ಎಂಎನ್ ಲಕ್ಕಣ್ಣವರ್, ಎಂಎಂ ಕಟ್ಕೆಂದವರ್, ಎಚ್ಎಫ್ ಗೂಟಿ, ಎಐ ಸಿರಸಿಂಗಿ, ಎಸ್ಎಚ್ ರಾಥೋಡ್, ಶಿವಾನಂದ ನಾಯಕ್, ರಾಷ್ಟೀಯ ಸ್ವಯಂ ಸೇವಕ ಪ್ರಶಾಂತ್ ಕಡಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಸಂಘಟಕರು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕ್ರೀಡೆಗಳಾದ ಕಬಡ್ಡಿ, ಖೋಖೋ, ವಾಲಿಬಾಲ್, ರನ್ನಿಂಗ್, ಗುಂಡು ಎಸೆತ ಸ್ಪರ್ಧೆಗಳು ಮಾಡಿ ಸ್ಪರ್ಧೆಯ ವಿಜೇತ ತಂಡಗಳಿಗೆ ಹಾಗೂ ವಿಜೇತರಿಗೆ ಬಹುಮಾನಗಳನ್ನು ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. ಅದನ್ನೆಲ್ಲ ಬಹಳಷ್ಟು ಜನ ಮಾತಾಡ್ಯಾರು, ಬಹಳಷ್ಟು ಜನ ನೀವು ಇದ್ರಿ, ಅವ್ರ ಬಗ್ಗೆ ಮಾತಾಡಿಕೊತೀವಿ. ಆದ್ರೆ ಬಹಳ ಕಡಿಮೆ ಐತಿ, ಯಾಕಂದ್ರೆ ನಾಳೆ 12-19 ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತವಾಗಿ ಯುವ ಸಪ್ತಾಹ ಕಾರ್ಯಕ್ರಮ ಅಂತಕ್ಕಂತ ಹಲವಾರು ಚಟುವಟಿಕೆಗಳು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ದಿಂದ ನೆಹರು ಯುವ ಕೇಂದ್ರ ವತಿಯಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಕಾರ್ಯಕ್ರಮಗಳು, ಭಾಷಣ ಸ್ಪರ್ಧೆಗಳು, ದೇಶಭಕ್ತಿ ಗೀತೆಗಳು, ಹಲವಾರು ಕಾರ್ಯಕ್ರಮಗಳು ನಡೀತಾವೆ. ಅದಕ್ಕಾಗಿ ನೀವು ಪ್ರತಿಯೊಬ್ಬರು ಇಲ್ಲಿ ಏನಾದರೂ ನೀವು ನಮ್ಮ ಅದೇ ಮುರುಗೋಡ ಮುಖಾಂತರ ಈ ಕಾಲೇಜಿನ ಉಪನ್ಯಾಸಕರ ಮುಖಾಂತರ ಭಾಷಣ ಸ್ಪರ್ಧೆಯೊಳಗೆ ನೀವು ಆಶು ಭಾಷಣದೊಳಗೆ ಹಿಂದಿ ಒಳಗೆ ಇಂಗ್ಲೀಷ್ನೊಳಗೆ ಭಾಷಣ ಮಾಡೋಕೆ ಕಲ್ತ್ರಂದ್ರೆ ಸುಮಾರು 1,00,000 ರೂಪಾಯಿ ಪ್ರಥಮ ಬಹುಮಾನವನ್ನು ರಾಷ್ಟ್ರ ಮಟ್ಟದಲ್ಲಿ ನೀವು ಈ ಕಾಲೇಜಿಗೆ ತಂದು ಕೊಡಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮೂಡಲಗಿ ತಾಲೂಕಿಗೆ ನಾವು ಮಾದೇವನ ಕೆಲಸ ಮಾಡ್ತಾಗ ನಮ್ಮಲ್ಲಿ ಕಾಲೇಜಿನಾಗ ಒಬ್ಬ ವಿದ್ಯಾರ್ಥಿನಿ ಮೇಘಿದ್ದೆ ಅಂತೇಳಿ ಅವಳು ರಾಜ್ಯ ಮಟ್ಟದಲ್ಲಿ 50,000 ರೂಪಾಯಿ ಬಹುಮಾನವನ್ನು ನಮ್ಮ ನೆಹರು ಯುವ ಕೇಂದ್ರ ಬೆಳಗಾವಿ ಮುಖಾಂತರ ನಮ್ಮ ಗ್ರಾಮೀಣ ಭಾಗಕ್ಕೆ ತಂದು ಕೊಟ್ಟಳು. ಆ ರೀತಿಯಾಗಿ ನೀವು ಕೂಡ ತೆಗೆದುಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚಿಗೆ ಮಾತನಾಡಲಾರ್ದೆ ಇಲ್ಲಿ, ಯಾಕಂದ್ರೆ ಓ ಊರಿಗೆ ದೊರೆಯರೂಪ, ನಾರಿಗೆ ಗುಣರೂಪ, ಕೋಗಿಲಿಗೆ ಸ್ವರೂಪ, ಇವತ್ತಿನ ಯುವ ಜನತೆಗೆ ರೂಪ ಸರ್ವಜ್ಞೆ ಅನ್ನುವಂತೆ ಯುವಜನರು ವೀರತನದಿಂದ ಸೂರತನದಿಂದ ಗಟ್ಟಿಯಾಗಿದ್ರೆ ನಮ್ಮ ದೇಶ ಸದೃಢವಾಗಲಿಕ್ಕೆ ಯಾವುದೇ ಸಂಶಯವಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿ ಕರೆದು ನಮ್ಮ ರೋಹಿತ್ ಕಲ್ರಾ ಸರ್ ಡಿವೈಸಿ ಅವರು ಬರಬೇಕಾಗಿತ್ತು. ಜಿಲ್ಲಾ ಅಧಿಕಾರಿಗಳ ಸಭೆ ಒಂದು ಡಿಸ್ಟ್ರಿಕ್ಟ್ ಯೂತ್ ಕ್ಲಬ್ ಅವಾರ್ಡ್ ಆಯ್ಕೆ ಮಾಡಲಿಕ್ಕೆ ಜಿಲ್ಲಾ ಅಧಿಕಾರಿಗಳು ನಿರ್ದೇಶನ ಮಾಡಿದಾಗ ಅವರು ಅಲ್ಲಿಗೆ ಹೋದರು. ಆ ಒಂದು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಗುರುವೃಂದದವರು, ವಯಸ್ಸಿನಲ್ಲಿ ಅವ್ರಿಗಿಂತ ನಾನು ಚಿಕ್ಕವನು ಆದರೂ